हेलो फ्रेंड्स, नमस्कार एल्रिगू, वेलकम बैक टू सुपर मॉम फ्रिया। एलू हेगिदीरा, एलू आरामागिदीरा अंत अंदुकोंतीनि। सो इवत्तिन वीडियो ओंदु शार्ट एंड सिंपल वीडियो ने अंत हेळबहुदु। नीवु ऑलरेडी टाइटल मत्ते थंबनेल नोडी नोडी ऑलरेडी नीवु गेस माडिरबेकु नानु यावदर बग्गे इवत्तु वीडियो माड्तीनि अंत। इवत्तु नानु एक्सपेक्टेड डेट आफ् डेलिवरी अंद्रे ड्यू डेट अन्नु नावे नम्म ड्यू डेट अन्नु नावु हेगे क्याल्कुलेट माड्बहुदु अंत ओंदु सिंपल फार्मुला यूस माडि नानु निम्म जोते शेर माड्तीनि। सो ई वीडियोदल्लि इंट्रेस्ट इद्रे वीडियोवन्नु एंड तनक नोडि। सो नानु निम्म जोते शेर माडुव ई ओंदु फार्मुला इवन मेडिकल ಫೀಲ್ಡಲ್ಲಿ ಅಂದರೆ ಡಾಕ್ಟರ್ಸ್ ಕೂಡ ಈ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತಾರೆ ಡ್ಯೂ ಡೇಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ। ಸೊ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಒಟ್ಟಿಗೆ 9 ಮಂತ್ಸ್ ಇರುತ್ತೆ। ಎಕ್ಸಾಕ್ಟ್ ಡೇಸ್ ಹೇಳಬೇಕಾದ್ರೆ, ದಿನಗಳು ಹೇಳಬೇಕಾದ್ರೆ 280 ಡೇಸ್ ಇರುತ್ತೆ। ವಾರ ಹೇಳಬೇಕಾದ್ರೆ ಒಟ್ಟಿಗೆ 40 ವೀಕ್ಸ್ ಇರುತ್ತೆ। ಸೊ ನಾವು ನಮ್ಮ ಪ್ರೆಗ್ನೆನ್ಸಿ ಮನೆಯಲ್ಲಿ ಕನ್ಫರ್ಮ್ ಆದಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ। ಸೊ ಡಾಕ್ಟರ್ ಆಗ ನಮ್ಮ ಲಾಸ್ಟ್ ಪೀರಿಯಡ್ ಡೇಟ್ ಕೇಳ್ತಾರೆ, ಮತ್ತೆ ಈ ತರ ಒಂದು ವೀಲ್ ತರ ಇಟ್ಕೊಂಡು ಲೆಕ್ಕ ಮಾಡ್ತಾರೆ। ಸೊ ಇದರಲ್ಲಿ ಕೂಡ ಈ ಸೇಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ। ಸೊ ಆ ಫಾರ್ಮುಲಾ ಯಾವುದಂದ್ರೆ, ಫಾರ್ಮುಲಾ ಅಥವಾ ಅದೊಂದು ಸಿಂಪಲ್ ಸೂತ್ರ ಅಂತಾನೆ ಹೇಳಬಹುದು। ಆ ಸೂತ್ರ ಏನಂದ್ರೆ, ಇಡಿಡಿ ಇಸ್ ಈಕ್ವಲ್ ಟು ಎಲ್ಎಂಪಿ ಪ್ಲಸ್ 9 ಮಂತ್ ಪ್ಲಸ್ 7 ಡೇಸ್। ಸೊ ಇಡಿಡಿ ಅಂದ್ರೆ ಎಕ್ಸ್‌ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ, ಕೆಲವರು ಇದನ್ನು ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ ಅಂತ ಕೂಡ ಹೇಳ್ತಾರೆ। ಸೊ ಇಡಿಡಿ ಅಂದ್ರೆ ಎಕ್ಸ್‌ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಇಸ್ ಈಕ್ವಲ್ ಟು ಎಲ್ಎಂಪಿ। ಎಲ್ಎಂಪಿ ಅಂದ್ರೆ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್। ಸೊ ಉದಾಹರಣೆಗೆ, ಈಗ ಉದಾಹರಣೆಗೆ ನಿಮಗೆ ಲಾಸ್ಟ್ 1st ಜನವರಿಗೆ ಪೀರಿಯಡ್ ಆಗಿದ್ರೆ, ಸೊ 1st ಜನವರಿಗೆ ನಿಮಗೆ 1st ಡೇಟ್ ಅಂದ್ರೆ 1st ಜನವರಿಗೆ ನಿಮಗೆ ಸ್ಟಾರ್ಟ್ ಆಗಿದ್ದು ಪೀರಿಯಡ್। ಸೊ 1st ಜನವರಿ ಅನ್ನು ಎಲ್ಎಂಪಿ ಅಂತ ನಾವು ಕನ್ಸಿಡರ್ ಮಾಡಬೇಕು। ಸೊ 1st ಜನವರಿ ಪ್ಲಸ್ 9 ಮಂತ್। ಸೊ 9 ಮಂತ್ ಅಂತ ಹೇಳುವಾಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್। ಸೊ ಅಕ್ಟೋಬರ್ 1ಗೆ 9 ಮಂತ್ಸ್ ಆಗುತ್ತೆ, ಪ್ಲಸ್ ಅದಕ್ಕೆ 7 ಡೇಸ್ ಆ್ಯಡ್ ಮಾಡ್ಕೊಳ್ಬೇಕು। ಸೊ ಆವಾಗ ಅಕ್ಟೋಬರ್ 8 ಬರುತ್ತೆ। ಸೊ ಅಕ್ಟೋಬರ್ 8 ನಿಮ್ಮ ಇಡಿಡಿ ಅಥವಾ ಎಕ್ಸ್‌ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಂತಾನೆ ಹೇಳ್ಬೋದು। ಸೊ ಇದು ನಾನು ಉದಾಹರಣೆಗೆ ತೆಗೆದುಕೊಂಡದ್ದು। ನೀವು ಬೇಕಾದ ನೀವು ನಿಮ್ಮ ಪರ್ಸನಲ್ ಇಡಿಡಿಯನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು। ನಿಮ್ಮ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ಗೆ 9 ಮಂತ್ ಅನ್ನು ಆ್ಯಡ್ ಮಾಡಿ, ಪ್ಲಸ್ ಅದಕ್ಕೆ 7 ಡೇಸ್ ಅನ್ನು ಆ್ಯಡ್ ಮಾಡಿ। ಸೊ ಆ ಸಿಕ್ಕ ಆನ್ಸರ್ ನಿಮ್ಮ ಎಕ್ಸ್‌ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಥವಾ ನಿಮ್ಮ ಒಂದು ಡ್ಯೂ ಡೇಟ್ ಅಂತಾನೆ ಹೇಳ್ಬೋದು। ಕನ್ಫರ್ಮ್ ಆದಮೇಲೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ। ಸೊ ಡಾಕ್ಟರ್ ಆ ಟೈಮಲ್ಲಿ ನಿಮ್ಮ ಹತ್ರ ಎಲ್ಎಂಪಿ ಅಂದರೆ ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟ್ ಕೇಳ್ತಾರೆ, ಮತ್ತೆ ಒಂದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಒಂದು ಎಕ್ಸ್‌ಪೆಕ್ಟೆಡ್ ಡೇಟ್ ಅಂದರೆ ಡ್ಯೂ ಡೇಟ್ ಒಂದು ಕೊಟ್ಟಿರ್ತಾರೆ, ಮತ್ತೆ ಅದಕ್ಕೆ ಅನುಗುಣವಾಗಿ ನಿಮಗೆ 6 ವೀಕ್ಸ್ಗೆ ಅಥವಾ 3 ಮಂತ್ಸ್ಗೆ ಸ್ಕ್ಯಾನಿಂಗ್ ಕರೀತಾರೆ। ಸೊ ಸ್ಕ್ಯಾನಿಂಗಲ್ಲಿ ಮೇ ಬಿ ಆ ಟೈಮಲ್ಲಿ ಏನಾಗುತ್ತೆ, ಸ್ಕ್ಯಾನಿಂಗ್ನ ಒಂದು ಡ್ಯೂ ಡೇಟ್ ಕೆಲವೊಂದ್ಸಲ ಚೇಂಜ್ ಇರುತ್ತೆ। ನಿಮಗೆ ಕೊಟ್ಟ ಅಂದರೆ ನಿಮಗೆ ಡಾಕ್ಟರ್ ಮೊದಲು ಕೊಟ್ಟ ಇಡಿಡಿ ಡೇಟ್ಗಿಂತ ಆ ಡೇಟ್ ಸ್ವಲ್ಪ ಚೇಂಜ್ ಇರುತ್ತೆ। ಮೇ ಬಿ 1 ವೀಕ್ ಚೇಂಜ್ ಇರ್ಬೋದು ಅಥವಾ 1 ವೀಕ್ ಲೇಟ್ ಅಥವಾ 10 ಡೇಸ್ ಲೇಟ್ ಅಥವಾ ಆಲ್ಮೋಸ್ಟ್ ಸೇಮ್ ಕೂಡ ಇರ್ಬೋದು ಅಥವಾ ಒಂದೆರಡು ದಿವಸ ಮುಂಚೆ ಕೂಡ ಇರ್ಬೋದು। ಈ ಎರಡು ಡೇಟಲ್ಲಿ ಕೂಡ ಚೇಂಜಸ್ ಇರ್ಬೋದು। ಸೊ ಆ ಟೈಮಲ್ಲಿ ನಿಮಗೆ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಯಾವುದನ್ನು ಯಾವ ಡೇಟನ್ನು ಕನ್ಸಿಡರ್ ಮಾಡಬೇಕು ಅಂತ, ಯಾಕೆಂದರೆ ನಿಮ್ಮ ಡಾಕ್ಟರಿಗೆ ನಿಮ್ಮ ಮಗುವಿನ ಗ್ರೋತ್ ಎಷ್ಟಾಗಿದೆ ಸೊ ಅದೆಲ್ಲ ಗೊತ್ತಿರುತ್ತೆ। ಸೊ ಆ ಟೈಮಲ್ಲಿ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಯಾವ ಡೇಟನ್ನು ಕನ್ಸಿಡರ್ ಮಾಡಬೇಕಂತ। ಬಟ್ ನಿಮ್ಮಲ್ಲಿ ಒಂದು ಡೌಟ್ ಇರ್ಬೋದು, ಯಾಕೆ ಈ ಥರ ಚೇಂಜಸ್, ಕೊಟ್ಟ ಇಡಿಡಿ ಡೇಟ್ ಮತ್ತು ಅಲ್ಟ್ರಾಸೌಂಡ್ನ ಇಡಿಡಿ ಸ್ಕ್ಯಾನಿಂಗ್ ಇಡಿಡಿ ಡೇಟ್ ಯಾಕೆ ಚೇಂಜ್ ಅಂತ ನಿಮ್ಮಲ್ಲಿ ಒಂದು ಕ್ವಶನ್ ಇರ್ಬೋದು। ಇದು ಮೇನ್ಲಿ ಯಾಕೆ ಆಗೋದು ಅಂದರೆ, ಒಂದು ವೇಳೆ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಇದ್ದರೆ ಅಂದರೆ ಸ್ಪೆಷಲಿ ಇರ್ರೆಗ್ಯುಲರ್ ಅಂದರೆ ನೀವು ಪ್ರೆಗ್ನೆಂಟ್ ಆಗುವ ಮುಂಚೆ ನಿಮಗೆ ಡೇಟ್ ಇರ್ರೆಗ್ಯುಲರ್ ಇದ್ದರೆ ಈ ಥರ ಆಗುವ ಚಾನ್ಸಸ್ ಉಂಟು। ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ ಟೈಮಲ್ಲಿ ನಮ್ಮದು ಓವ್ಯುಲೇಷನ್ ಅಂದರೆ ಅಂಡಾನು ಬಿಡುಗಡೆ ಸಮಯ ಚೇಂಜ್ ಇರುತ್ತೆ, ಪ್ಲಸ್ ಫರ್ಟಿಲೈಸೇಷನ್ ಅಂದರೆ ಫರ್ಟಿಕಲ್ ಇದರಿಂದ ಫಲೀಕರಣ ಕೂಡ ಲೇಟ್ ಆಗುತ್ತೆ। ಸ್ಪೆಷಲಿ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ನಮ್ಮದು ಓವ್ಯುಲೇಷನ್ ಕರೆಕ್ಟ್ ಟೈಮ್ಗೆ ಆಗೋದಿಲ್ಲ, ಮೇಲೆ ಕೆಳಗೆ ಅಥವಾ ಲೇಟ್ ಅಥವಾ ಸ್ವಲ್ಪ ಮುಂಚೆ ಕೂಡ ಆಗುತ್ತೆ। ಸೊ ಆದ ಕಾರಣ ನಮ್ಮ ಪ್ರೆಗ್ನೆನ್ಸಿ ಫಲೀಕರಣ ಲೇಟ್ ಅಂದರೆ ಓವ್ಯುಲೇಷನ್ ಲೇಟ್ ಆಗಿರೋದ್ರಿಂದ ನಮ್ಮ ಫಲೀಕರಣ ಕೂಡ ಲೇಟ್ ಆಗುತ್ತೆ। ಸೊ ಫಲೀಕರಣ ಲೇಟ್ ಆಗಿರೋದ್ರಿಂದ ಪ್ರೆಗ್ನೆನ್ಸಿ ಕೂಡ ಸ್ವಲ್ಪ ಲೇಟ್ ಸ್ಟಾರ್ಟ್ ಆಗುತ್ತೆ। ಸೊ ಆದ ಕಾರಣ ನಿಮಗೆ ಕೊಟ್ಟ ಇಡಿಡಿ ಡೇಟ್ ಮತ್ತು ಅಲ್ಟ್ರಾಸೌಂಡ್ನ ಇಡಿಡಿ ಡೇಟ್ ಚೇಂಜ್ ಇರುತ್ತೆ। ಸೊ ಇದೇ ಒಂದು ರೀಸನ್ ಸೊ ಈ ಟೈಮಲ್ಲಿ ನಿಮ್ಮ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಯಾವ ಡೇಟನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತ। ಸೊ ಐ ಹೋಪ್ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂತ ಅಂದ್ಕೊಳ್ತೀನಿ, ಯೂಸ್ಫುಲ್ ಆಯ್ತಂತ ಅಂದ್ಕೊಳ್ತೀನಿ। ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ। ಸೊ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಧನ್ಯವಾದಗಳು।